ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಬ್ಯಾಂಕ್ ಎ ಟಿ ಎಮ್ ಕಾರ್ಡನ್ನ ಆ್ಯಕ್ಟಿವೇಟ್ ಮಾಡಿ ಪಿನ್ನ ಹೇಗೆ ಜನ್ರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಎ ಟಿ ಎಮ್ ಕಾರ್ಡನ್ನ ಮಿಷನ್ನಲ್ಲಿ ಹಾಕಿ ಸ್ವಲ್ಪ ವೇಟ್ ಮಾಡಬೇಕು ಈಗ ಲ್ಯಾಂಗ್ವೇಜ್ನೇ ಸೆಲೆಕ್ಟ್ ಮಾಡಿ ಅಂತ ಇದೆ ನಾನು ಎಲ್ರಿಗೂ ಯೂಸ್ ಆಗಲಿ ಅಂತ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ತೀನಿ ಅದಾದಮೇಲೆ ಈ ಕಡೆ ನೋಡಿ ಎಂಟರ್ ದ ಡೆಬಿಟ್ ಕಾರ್ಡ್ ಪಿನ್ ಅಂತ ಇದೆ ಈ ಸೈಡು ಕ್ರಿಯೇಟ್ ನ್ಯೂ ಗ್ರೀನ್ ಪಿನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡ್ತೀವಿ ನೋಡಿ ನಿಮ್ಮ ಎಡಭಾಗದಲ್ಲಿರೋ ಕ್ರಿಯೇಟ್ ನ್ಯೂ ಗ್ರೀನ್ ಪಿನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಅದಾದ ಮೇಲೆ ಸ್ಟೆಪ್ ಓನ್ ಅಂತ ಇದೆ ನೋಡಿ ಜನರೇಟ್ ಒ ಟಿ ಪಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ಒಂದು ಓ ಟಿ ಪಿನ ನಿಮ್ಮ ಫೋನ್ ನಂಬರ್ಗೆ ಅವರು ಕಳಿಸ್ತಾರೆ ಅದರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕಾಯಬೇಕು ಕಾಯಿದ ಮೇಲೆ ಟ್ರಾನ್ಸಾಕ್ಷನ್ ಸಕ್ಸಸ್ ಅಂತ ಬರುತ್ತೆ ಇದಾದ ಮೇಲೆ ನಿಮ್ಮ ಎ ಟಿ ಎಮ್ ಕಾರ್ಡ್ನ ಮಿಷನ್ನಿಂದ ತೆಗಿಬೇಕು ತೆಗದಾದ ಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ನೋಡಿ ನಿಮ್ಮ ಎ ಟಿ ಎಮ್ ಕಾರ್ಡನ್ನ ತೆಗೆದ ಮೇಲೆ ಇಲ್ಲಿ ಕ್ಲಿಯರ್ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಮತ್ತೆ ಎ ಟಿ ಎಮ್ ಕಾರ್ಡನ್ನ ಮಿಷನ್ನಲ್ಲಿ ಹಾಕಿ ಮತ್ತೆ ಸೇಮ್ ಪ್ರೊಸೀಜರು ಮೊದಲು ಲ್ಯಾಂಗ್ವೇಜ್ ಕೇಳುತ್ತೆ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅದಾದ ಮೇಲೆ ಇಲ್ಲಿ ಕ್ರಿಯೇಟ್ ನೀವು ಗ್ರೀನ್ ಪಿನ್ ಆ್ಯಂಡ್ ವ್ಯಾಲಿಡೇಟ್ ಒ ಟಿ ಪಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಸ್ಟೆಪ್ ಒಂದು ನಾವು ಕಂಪ್ಲೀಟ್ ಮಾಡಿದ್ದೀವಿ ಈಗ ವ್ಯಾಲಿಡೇಟ್ ಒ ಟಿ ಪಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದಾದಮೇಲೆ ನಮ್ಮ ಮೊಬೈಲ್ಗೆ ಒ ಟಿ ಪಿ ಬಂದಿರುತ್ತಲ್ಲ ಅದನ್ನು ಇಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿದ ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಈಗ ಪ್ಲೀಸ್ ಎಂಟರ್ ಪಿನ್ ಅಂತ ಇದೆ ನಮಗೆ ಅಂದರೆ ಯಾವ ಪಿನ್ ಬೇಕಾ ಅದನ್ನು ಎಂಟರ್ ಮಾಡಿ ಮತ್ತು ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕಟ್ಟ ಮೇಲೆ ರೀ ಎಂಟರ್ ಯುವರ್ ಪಿನ್ ಅಂತ ಇರುತ್ತೆ ಅಂದರೆ ನಾವು ಯಾವ ಪಿನ್ನ ಸೆಟ್ ಮಾಡಿರ್ತೀವೋ ಅದು ಮತ್ತೊಮ್ಮೆ ಎಂಟರ್ ಮಾಡಬೇಕು ಅದಾದಮೇಲೆ ನಿಮಗೆ ರಿಸಿಪ್ಟ್ ಬೇಕಾ ಅಂತ ಕೇಳ್ತಾ ಇದೆ ಅಂದರೆ ನೀವು ಏನೇನು ಈ ಇದರಲ್ಲಿ ಟ್ರಾನ್ಸಾಕ್ಷನ್ ಏನೇನು ಮಾಡಿದ್ದೀರ ಅದು ಪ್ರಿಂಟ್ ಮುಖಾಂತರ ಬರುತ್ತೆ ನಾ ಎಸ್ ಅಂತ ಕೊಡ್ತೇನೆ ಎಸ್ ಮೇಲೆ ಕ್ಲಿಕ್ ಮಾಡಿದೆ ಮತ್ತು ಟ್ರಾನ್ಸಾಕ್ಷನ್ ಬೀಯಿಂಗ್ ಪ್ರೊಸೀಡ್ ಅಂತ ಇದೆ ಅಂದರೆ ವರ್ಕ್ ಆಗ್ತಾ ಇದೆ ಸ್ವಲ್ಪ ವೇಟ್ ಮಾಡಬೇಕು ಈಗ ಇಲ್ಲಿ ನೋಡಿ ರಿಸಿಪ್ಟು ಬಂತು ಈಗ ಪಿನ್ ಚೇಂಜ್ ಸಕ್ಸಸ್ಫುಲ್ಲಿ ಅಂತ ಇದೆ ಇದನ್ನು ಎ ಟಿ ಎಮ್ ಕಾರ್ಡನ್ನ ರಿಮೂವ್ ಮಾಡಿ ನೋಡಿದ್ರಲ್ಲ ಇದೇ ಥರ ಸೇಮ್ ಪ್ರೊಸೀಜರು ಎಲ್ಲ ಬ್ಯಾಂಕ್ನಲ್ಲಿ ಇರುತ್ತೆ ಅಂದರೆ ಎಸ್ ಬಿ ಐ ಬ್ಯಾಂಕು ಮತ್ತು ಕೆನರಾ ಬ್ಯಾಂಕು ಸೇಮ್ ಪ್ರೊಸೀಜರ್ ಇರುತ್ತೆ ಇನ್ನು ಕೆಲವೊಂದು ಬ್ಯಾಂಕು ಅಂದರೆ ಇಲ್ಲಿ ಗ್ರಾಮೀಣ ಬ್ಯಾಂಕ್ಗಳಿರುತ್ತೆ ನೋಡಿ ಆ ಉದಾಹರಣೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇರ್ಬೋದು ಅಥವಾ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಇರ್ಬೋದು ಅಥವಾ ಕಾವೇರಿ ಗ್ರಾಮೀಣ ಬ್ಯಾಂಕ್ ಇರ್ಬೋದು ಅದರಲ್ಲಿ ಏನಿರುತ್ತೆ ಅಂದರೆ ಎ ಟಿ ಎಮ್ ಕಾರ್ಡ್ ಕೊಡುವಾಗ ಅದರ ಪಿನ್ನು ಅದರ ಒಂದು ಒಂದು ಲೆಟರಲ್ಲಿರುತ್ತೆ ಒಂದು ಪಿನ್ನು ಅವರೇ ಕೊಟ್ಟಿರ್ತಾರೆ ನೀವೇನಿಲ್ಲ ಡೈರೆಕ್ಟ್ ಎಂಟರ್ ಮಾಡಿ ನೀವು ಎ ಟಿ ಎಮ್ ಕಾರ್ಡ್ನ ಯೂಸ್ ಮಾಡ್ಬೋದು ಬೇಕಿದ್ರೆ ಆ ಪಿನ್ನ ನೀವು ಚೇಂಜ್ ಮಾಡ್ಕೋಬೋದು ಇಲ್ಲ ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಯಾವ ವಿಷಯದ ಬಗ್ಗೆ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಲೆಯೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಮುಂದಿನ ನೋಡೋದಾಗ ಸಿಗೊಮ್ಮೆ ಅಲ್ಲಿವರೆಗೂ ನಮಸ್ಕಾರ